नमस्तस्मै देवाय श्री गुरु सुगुरु वीरेश्वराय भजतां भाग्य दैवाय भक्तानां कल्पद्रुमाय ओम शांते शांते शांते। 12ನೇ ಶತಮಾನದ ಬಸವಾದಿ ಶರಣರ ಸಮಕಾಲೀನ ದೇವಸ್ಥಾನವಾಗಿರತಕ್ಕಂತ ಸುಕ್ಷೇತ್ರ ದೇವಸೂಗುರನ ಶ್ರೀ ಸೂಗುರೇಶ್ವರ ದೇವಸ್ಥಾನವು ಅತ್ಯಂತ ವೈಭವ ಧಾರ್ಮಿಕ ಹಾಗೂ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ। ಇಲ್ಲಿಯ ದೇವಸ್ಥಾನಕ್ಕೆ ಆಂಧ್ರ ಕರ್ನಾಟಕ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಈ ಎಲ್ಲ ರಾಜ್ಯದ ಅನೇಕ ಭಕ್ತಾದಿಗಳು ದರ್ಶನಕ್ಕೆ ಬರತಕ್ಕಂತದ್ದು ಇಲ್ಲಿ ಇದೆ। ಜೊತೆಗೆ ಇಲ್ಲಿಯ ಪೂಜಾ ವೈಭವವು ಅತ್ಯಂತ ವಿಶೇಷವಾಗಿರತಕ್ಕಂತದ್ದು। ವಿಶೇಷವಾಗಿ ಇಲ್ಲಿ ತ್ರಿಕಾಲ ಪೂಜೆ ನಡೆಯುತ್ತದೆ। ಸುಗುರೇಶ್ವರ ಅಂದರೆ ವೀರಭದ್ರೇಶ್ವರನ ಅಪರಾವತಾರ, ಬೇಡಿದವರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡ್ತಾನೆ ಅನ್ನುವಂಥ ವಾಡಿಕೆ ಭಕ್ತಾದಿಗಳಲ್ಲಿ ಇದೆ। ಆ ನಿಟ್ಟಿನಲ್ಲಿ ಇಂದು ವಿಶೇಷವಾಗಿ ಇನ್ನೊಂದು ವಿಚಾರ ತಮ್ಮೊಂದಿಗೆ ಹಂಚಿಕೊಳ್ಳಬೇಕಾದರೆ, ಗ್ರಹಣ ಕಾಲದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಮುಚ್ಚಿಡ್ತಾರೆ, ಅಲ್ಲಿಯ ದರ್ಶನಕ್ಕೆ ನಿರ್ಬಂಧ ಇರುತ್ತಾರೆ। ಆದರೆ ಇಲ್ಲಿಯ ಸುಗುರೇಶ್ವರ ದೇವಸ್ಥಾನ ತನ್ನದೇ ಆಗಿರತಕ್ಕಂಥ ಚಾರಿತ್ರ್ಯತೆಯನ್ನು ಹೊಂದಿರತಕ್ಕಂಥದ್ದು। ದೇವಸ್ಥಾನ ಗ್ರಹಣ ಕಾಲದಲ್ಲಿ ಓಪನ್ ಆಗಿರ್ತದೆ, ತೆರೆದಿರ್ತೀವಿ, ಭಕ್ತಾದಿಗಳಿಗೆ ದರ್ಶನದ ಅವಕಾಶ ಇರ್ತದೆ। ಯಾಕಂದರೆ ಗ್ರಹಣ ದೋಷ ಈ ದೇವಸ್ಥಾನಕ್ಕೆ ಇಲ್ಲ ಅಂಥೇಳಿ ಈ ಶಿಲಾಶಾಸನಗಳ ಮೇಲೆ ನಾವು ಹಿಂದೆ ಹಿರಿಯರು ಹೇಳಿರ್ತಕ್ಕಂಥದ್ದನ್ನು ಇವತ್ತು ನೆನಪು ಮಾಡಿಕೊಳ್ತಾ ಇದ್ದೀವಿ। ಹಾಗಾಗಿ ಇಲ್ಲಿಯ ಭಕ್ತಾದಿಗಳಿಗೆ ಏನು ಸುಗುರೇಶ್ವರ ಆ ನಂಬಿಕೆಯನ್ನು ಇಟ್ಕೊಂಡು ಭಕ್ತಾದಿಗಳು ಬರ್ತಾರೆ, ಹಾಗೆ ಭಕ್ತಾದಿಗಳಿಗೂ ಸಹಿತ ಸುಗುರೇಶ್ವರ ಸನ್ಮಂಗಲವನ್ನು ಉಂಟು ಮಾಡಿದ್ದಾನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ। ನಮಸ್ಕಾರ।